ಸ್ವಾಗತ, ನಾನು ಶಾಂತಲಾ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಕರ್ತವ್ಯದ ವೇಳೆ ಕುಸಿದು ಬಿದ್ದು ಗಾಯಗೊಂಡಿದ್ದ ಹೆಡ್ ಕಾನ್ಸ್ಟೇಬಲ್ ಸಾವು. ಕೃಷಿ ಪತ್ತಿನ ಸಹಕಾರ ಸಂಘದ ಅವ್ಯವಹಾರ ಖಂಡಿಸಿ ಬೀದಿಗಿಳಿದ ಯುವಕರ ಪ್ರತಿಭಟನೆ. ಪಿರಂಗಿ ಸಿಡಿಸುವ ತಾಲೀಮಿಗೆ ಚಾಲನೆ. ತಲಕಾಡು ಗ್ರಾಮದಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆ. ಗಡಿ ಜಿಲ್ಲೆಯ ದೊಡ್ಡ ಗಣಪತಿ ನಿಮಜ್ಜನ, ಸತತ 17 ಗಂಟೆ ಮೆರವಣಿಗೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಿನ್ನೆಲೆ ಮೈಸೂರು ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಅರಮನೆ ಮಂಡಳಿ ಮತ್ತು ಮೈಸೂರು ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಮೈಸೂರು ಅರಮನೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಪರಿಸರ ದಿನದ ಉದ್ಘಾಟಿಸಲಾಯಿತು. ನಂತರ ಮಾತನಾಡಿದ ಉನ್ನತ ಶಿಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಅವರು, ಪ್ರವಾಸೋದ್ಯಮ ಇಂದು ಲಾಭದಾಯಕ ಉದ್ಯಮವಾಗಿ ಜಗತ್ತನ್ನೇ ಬೆರಗುಗೊಳಿಸುವಂತೆ ಬೆಳೆಯುತ್ತಿದ್ದು, ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಕೂಡ ಪ್ರವಾಸೋದ್ಯಮ ತಾಣವಾಗಿದೆ. ಇದು ಇನ್ನು ಹೆಚ್ಚಿನ ರೀತಿಯಲ್ಲಿ ವಿಶ್ವದ ಗಮನ ಸೆಳೆಯುವಂತಾಗಬೇಕು ಎಂದು ಹೇಳಿದರು. ಮೈಸೂರು ಈ ಒಂದು ನಗರದ ಸುಂದರವಾದಂತ ಅರಮನೆಯ ಈ ಒಂದು ಮೈದಾನದಲ್ಲಿ ಪ್ರವಾಸೋದ್ಯಮ ಇವತ್ತೇನು ಯಾವ ರೀತಿ ಡಿಜಿಟಲ್ ಮೂಲಕ ಎಲ್ಲರ ಆಕರ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ಕೂಡ ನೋಡ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಇವತ್ತು ಪ್ರತಿಯೊಂದನ್ನು ಕೂಡ ಪ್ರವಾಸೋದ್ಯಮಕ್ಕೆ ಎಲ್ಲ ಪ್ರಚಾರವನ್ನು ಡಿಜಿಟಲ್ ಮೂಲಕ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ನಾವೆಲ್ಲವನ್ನೂ ಕೂಡ ಡಿಜಿಟಲ್ ಮೂಲಕನೇ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದು ಟಿಕೆಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಡಿಜಿಟಲ್ ಮೂಲಕ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಸಂತೋಷ ಆಗ್ತದೆ. ಈ ಒಂದು ವಿಶ್ವ ಬಸ ಪ್ರವಾಸೋದ್ಯಮ ದಿನಾಚರಣೆಯ ದಿನ ಎಲ್ಲರೂ, ಮಹಿಳೆಯರು, ಮಕ್ಕಳು, ಯುವಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಆಚರಣೆ ಮಾಡ್ತಿದ್ದೇವೆ. ವಿಶ್ವದಾದ್ಯಂತ ಈ ಒಂದು ಪ್ರವಾಸೋದ್ಯಮ ಇಲಾಖೆ ಬೆಳಿಬೇಕಾಗಿದೆ. ಪ್ರಪಂಚದಾದ್ಯಂತ ಇರ್ತಕ್ಕಂಥವರೆಲ್ಲರೂ ಕೂಡ ಮೈಸೂರು ಸಾಂಸ್ಕೃತಿಕ ನಗರ, ಉದ್ಯಾನಿ ನಗರ ಇವತ್ತು ಎಲ್ಲರನ್ನು ಕೂಡ ಆಕರ್ಷಣೀಯವಾಗಿ ಅವರ ಸೆಳಿತಕ್ಕಂಥದ್ದು. ಇಲ್ಲಿಗೆ ಬರಬೇಕು, ಒಂದು ಬಾರಿ ಮೈಸೂರನ್ನು ನೋಡಬೇಕು, ದಸರಾ ನೋಡಲೇಬೇಕು ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಚಾಲನೆಯನ್ನು ಕೂಡ ಕೊಟ್ಟಂತಾಗಿದೆ. ಇದರಿಂದ ಅಂತೇಳಿ ವಿಶ್ವದಾದ್ಯಂತ ಎಲ್ಲರೂ ಕೂಡ ವಿಶ್ವ ಪ್ರವಾಸೋದ್ಯಮದ ದಿನಾಚರಣೆಯ ಶುಭಾಶಯಗಳು, ನಮಸ್ಕಾರ. ನಾವು ಇದನ್ನೇ ಮಾಡ್ತಾ ಇದ್ದು. ಈಗ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಫ್ರಾನ್ಸ್ ದೇಶಕ್ಕೆ ಹೋಗಿದ್ದಾರೆ, ಅಲ್ಲಿ ಇದೆಲ್ಲ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಡೀ ನಮ್ಮ ವಿಶ್ವವಿಖ್ಯಾತ ದಸರಕ್ಕೆ ಈ ಬಾರಿ ಪ್ರಪಂಚ ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಜನರು ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮಗೆಲ್ಲರಿಗೂ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ಪ್ರಚಾರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ವರ್ಷದ 324 ದಿವಸ ಟೂರಿಸ್ಟ್ ಬರುವಂಥದ್ದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಪ್ರವಾಸೋದ್ಯಮ ಇವತ್ತೇನು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ರಾಜ್ಯ ಮಟ್ಟದ ಮೈಸೂರಿನಲ್ಲಿರ್ತಕ್ಕಂಥದ್ದು, ಅದು ಕೂಡ 365 ದಿನ ನಿರಂತರವಾಗಿ ನಡಿಬೇಕು. ಪ್ರವಾಸೋದ್ಯಮ ಮೈಸೂರು, ಕೊಡಗು, ಬಂಡೀಪುರ, ನಾಗರಹೊಳೆ, KRS, ಶ್ರೀರಂಗಪಟ್ಟಣ, ನರಸೀಪುರ ಈ ರೀತಿಯ ಎಲ್ಲವನ್ನು ಕೂಡ ಒಂದು ದೊಡ್ಡ ಪ್ರವಾಸಿ ಕೇಂದ್ರವಾಗಿ ಬೆಳೆಸಬೇಕು ಅಂತಕ್ಕಂಥ ಈಗಾಗಲೇ ನೋಡಿದ್ದೀರಿ. ನಮ್ಮ ಮೈಸೂರಿನ ಯುವರಾಜರನ್ನು ಕೂಡ ದಕ್ಷಿಣ ಭಾರತದ ಈ ಪ್ರವಾಸೋದ್ಯಮಕ್ಕೆ ಒಂದು ರಾಯಭಾರಿಯನ್ನು ಕೂಡ ಇವತ್ತು ಅವರು ಒಪ್ಪಿದ್ದಾರೆ. ಈ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಭಾಳಷ್ಟು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಇವತ್ತು ರೂಪಿಸ್ತಾ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಈ ಒಂದು ಮೈಸೂರು ಭಾಗದಲ್ಲಿ ಪ್ರವಾಸೋದ್ಯಮ ಹೆಚ್ಚು ಹೆಚ್ಚು ಬೆಳಿಬೇಕು. ಪ್ರಪಂಚದಾದ್ಯಂತ ಎಲ್ಲ ಜನರು ಕೂಡ ಬರುವಂತಾಗಬೇಕು ಅನ್ನೋಕ್ಕಂಥ ಆಸೆ ಇದೆ. ಈಡೇರಿಸ್ತಕ್ಕಂಥದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತೇವೆ. ಪ್ರಯತ್ನ ಮಾತಾಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿ ಸೆಲ್ವಕುಮಾರ್ ಅವರು, ನಮ್ಮ ಸಂದೀಪ್ ದಾವೇರವರು, ಇವರೆಲ್ಲರೂ ಕೂಡ ಸೇರಿ, ನಾವು ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈಗಾಗಲೇ
ನೀವು ನೋಡಿದ್ರೆ ನಾವು ಎಕ್ಸ್ಪೆನ್ಷನ್ ಮಾಡ್ತಕ್ಕಂಥದ್ದು ನೀವೆಲ್ಲರಿಗೆ ಈ ಟೈಮಲ್ಲಿ ಹೆಚ್ಚಿನ ವಿಮಾನಗಳು ಬರ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣ. ಕರ್ತವ್ಯದ ವೇಳೆ ಕುಸಿದು ಬಿದ್ದು ಗಾಯಗೊಂಡಿದ್ದ ಹೆಡ್ ಕಾನ್ಸ್ಟೇಬಲ್ ಸಾವು. ಕರ್ತವ್ಯದ ವೇಳೆ ಕುಸಿದು ಬಿದ್ದು ಗಾಯಗೊಂಡಿದ್ದ ಹೆಡ್ ಕಾನ್ಸ್ಟೇಬಲ್ ಸಾವನ್ನಪ್ಪಿದ ಘಟನೆ ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೃತರನ್ನು ಹುಣಸೂರು ತಾಲೂಕಿನ ಹುಲ್ಲೇನಹಳ್ಳಿ ನಿವಾಸಿ ವಿಜಯನಗರ ಪೊಲೀಸ್ ಠಾಣೆ ಮುಖ್ಯ ಪೇದೆ ಎಂ ಗುರುಸ್ವಾಮಿ ಎಂದು ಗುರುತಿಸಲಾಗಿದ್ದು, ಎರಡು ದಿನಗಳ ಹಿಂದೆ ಕರ್ತವ್ಯದ ವೇಳೆ ಕುಸಿದು ಬಿದ್ದು ಗಾಯಗೊಂಡಿದ್ದರು. ತಲೆಗೆ ತೀವ್ರ ಪೆಟ್ಟು ಬಿದ್ದ ಮೃತರನ್ನು ನಾರಾಯಣ ಹೃದಯಾಲಯಕ್ಕೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಆದರೆ ಇಂದು ಬೆಳಿಗ್ಗೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿತು ಎನ್ನಲಾಗಿದೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೃಷಿ ಪತ್ತಿನ ಸಹಕಾರ ಸಂಘದ ಅವ್ಯವಹಾರ ಖಂಡಿಸಿ ಬೀದಿಗಿಳಿದ ಯುವಕರ ಪ್ರತಿಭಟನೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಾರ್ವಜನಿಕರ ಹಣ ದುರುಪಯೋಗ ಮಾಡಿಕೊಂಡಿದೆ ಎಂದು ಆರೋಪಿಸಿ ಗ್ರಾಮದ ಯುವಕರು ಪ್ರತಿಭಟನೆ ನಡೆಸಿದರು. ಸಾಮಾನ್ಯ ಸಭೆಯಲ್ಲಿ ಸಂಘದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಯುವಕರು ಲೆಕ್ಕ ಕೊಡುವಂತೆ ಆಗ್ರಹಿಸಿದರು. ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳು ಲೆಕ್ಕ ಕೊಡಲು ನಿರಾಕರಿಸಿದಾಗ ಪ್ರತಿಭಟನೆ ವಿಕೋಪಕ್ಕೆ ತಲುಪಿತು. ನಂತರ ಮಧ್ಯಪ್ರವೇಶಿಸಿದ ಪೊಲೀಸರು ಯುವಕರನ್ನು ಸಮಾಧಾನಪಡಿಸಿದರು. ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಈ ನಮ್ಮ ಸಂಘದಲ್ಲಿ ನಡೆದಿರುವಂತ ಅವ್ಯವಹಾರಗಳ ಬಗ್ಗೆ ನಮ್ಮ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ದೂರು ಕೇಳಲು ನಾವು ಅರ್ಜಿ ಮುಖಾಂತರ ದೂರು ಕೊಟ್ಟಾಗ ನಾವು ದೂರನ್ನು ಸ್ವೀಕರಿಸಿ ಅಕ್ಲಾಜ್ಮೆಂಟ್ ತಗೊಂಡು ಅದೇ ರೀತಿ ನಾವು ವಾರ್ಷಿಕ ಮಹಾಸಭೆ ನಡೆಯುವ ದಿನ ಹೋಗಿ ನಮ್ಮ ದೂರಿಗೆ ಉತ್ತರ ಏನಪ್ಪ ಅಂತ ಕೇಳಿದೊತ್ತಿಗೆ ಆಡಳಿತ ಮಂಡಳಿಯವರು ಉಡಾಫೆ ಉತ್ತರ ಕೊಟ್ಟರು. ಆ ಉಡಾಫೆ ಉತ್ತರವ ನಾವು ರೆಜುಲೇಷನ್ ಮುಖಾಂತರ ನಮಗೆ ಮಾಹಿತಿ ಒದಗಿಸಿ ಅಂತ ಕೇಳಿದೊತ್ತಿಗೆ ಆಡಳಿತ ಮಂಡಳಿ ಕಾರ್ಯಕಾರಿ ಮಂಡಳಿಯವರು ನಾವು ಕೊಡುವುದೇ ಹೀಗೆ ನಮ್ಮ ತಾವು ಇರುವುದೇ ಏನು ನಿಮ್ಗೇನು ಕೊಡಬೇಕು ಅಂತ ಹೇಳಿ ಉಡಾಫೆ ಉತ್ತರ ಕೊಟ್ಟು ನಮಗೆ ದೌರ್ಜನ್ಯ ಮಾಡಿ ಕೆಲವು ಕಿಡಿಗೇಡುಗಳಿಂದ ನಮ್ಮನ್ನು ದಬ್ಬಾಳಕೆ ದೌರ್ಜನ್ಯ ಮಾಡಿ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅಲ್ಲಿ ಸರ್ಕಾರದ ವತಿಯಿಂದ ನಮಗೆ ಆಗಿರೋ ನಮ್ಮ ಹಕ್ಕನ್ನು ಕೇಳಿಕೊಂಡು ಹೋದಾಗ ನಮಗೆ ಹಕ್ಕು ಚ್ಯುತಿ ಆಗಿರೋದ್ರಿಂದ ನಮಗೆ ಹಕ್ಕನ್ನು ದೊರಕಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀವಿ. ಮತ್ತು ನಮ್ಮ ಸಂಘದಲ್ಲಿರ್ತಕ್ಕಂಥ ಸಿಇಒರವರು ವಿದ್ಯಾರ್ಹತೆ ಇಲ್ಲ, ಮತ್ತು ಅವ್ರಿಗೆ ಮಾಡುವಂಥ ಯಾವುದೇ ಯೋಗ್ಯತೆ ಅವರು ಆ ಕೆಲಸ ಮಾಡುವಂಥ ಯಾವುದೇ ಯೋಗ್ಯತೆ ಇಲ್ಲ, ಅವ್ರಿಗೆ ಯಾವುದೂ ವಿಚಾರವೂ ಗೊತ್ತಿರೋದಿಲ್ಲ. ಅದರಿಂದ ಆಡಳಿತ ಮಂಡಳಿಯವರು ಅವ್ರನ್ನ ಇಟ್ಕೊಂಡು ಅವ್ರು ಯಾವ ರೀತಿ ಆಡಳಿತ ಮಂಡಳಿಯವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಉಪಯೋಗಿಸ್ಕೊಂಡು ಕೆಲವರು ಮಾತ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಕೆಲವು ಸದಸ್ಯರು ಮಾತ್ರ ಅವ್ರು ಬೇಕಾದಂಥ ಸದಸ್ಯರು ಮಾತ್ರ ಅನುಕೂಲ ಪಡ್ಕೊಳ್ತಾ ಇದ್ದಾರೆ. ಒಟ್ಟು ನಮ್ಮ ಸಂಘದಲ್ಲಿ 1400 ಜನ ಸದಸ್ಯರಿದ್ದಾರೆ. ಪಿರಂಗಿ ಸಿಡಿಸುವ ತಾಲೀಮಿಗೆ ಚಾಲನೆ, ಬೆದರಿದ ಧನಂಜಯ್. ಪಿರಂಗಿ ಸಿಡಿಸುವ ತಾಲೀಮಿಗೆ ಇಂದು ಅರಮನೆಯ ಕೋಟೆ ಮಾರಮ್ಮ ದೇವಸ್ಥಾನದ ಬಳಿ ಚಾಲನೆ ನೀಡಲಾಗಿದ್ದು, ಪಿರಂಗಿಯಲ್ಲಿ ಮದ್ದು ಗುಂಡುಗಳನ್ನು ಹಾಕಿ ಸಿಡಿಸಲಾಯಿತು. ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಂಡಾನೆ ಅರ್ಜುನ್ ಸಮ್ಮುಖದಲ್ಲಿ ಪಿರಂಗಿ ಸಿಡಿಸುವ ತಾಲೀಮನ್ನು ನಗರದ ಸಶಸ್ತ್ರ ಮೀಸಲು ಪಡೆ ಪೊಲೀಸರು ನಡೆಸಿದರು. 12 ಆನೆಗಳು ಮತ್ತು 24 ಅಶ್ವಗಳು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿದ್ದು, ಅವುಗಳು ಸಹ ಈ ತಾಲೀಮಿನಲ್ಲಿ ಭಾಗವಹಿಸಿವೆ. ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಆನೆ ಧನಂಜಯ್ ಪಿರಂಗಿ ತಾಲೀಮಿನಲ್ಲಿ ಇದೇ ಮೊದಲ ಭಾಗವಹಿಸಿದ್ದಾನೆ. ಆನೆಗಳು ಮತ್ತು ಕುದುರೆಗಳು ಪಿರಂಗಿಯಿಂದ ಹೊರಬರುವ ಭಾರೀ ಸದ್ದಿಗೆ ಭಯಗೊಳ್ಳದೆ ವಿಚಲಿತರಾಗದೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿ ಎಂಬ ಸದುದ್ದೇಶದಿಂದ ದಸರಾ ಆರಂಭಕ್ಕೂ ಮುನ್ನ ಪಿರಂಗಿ ಸಿಡಿಸುವ ತಾಲೀಮು ನಡೆಸಲಾಗುತ್ತದೆ. ಹೌದು, ಈ ವರ್ಷದ ವಿಜಯದಶಮಿ ಹಾಗೂ ಬನ್ನಿ ಮಂಟಪದ ಏನು ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಗನ್ ಶಾಟ್ ನಾವು ಫೈರ್ ಮಾಡ್ತೀವಿ. ಆ ಗನ್ ಶಾಟ್ ಫೈರ್ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಆ ಸೌಂಡಿನ ಒಂದು ಅಭ್ಯಾಸವನ್ನು ಕೊಡಲಿಕ್ಕೆ, ಪ್ರಾಕ್ಟೀಸನ್ನು ಮಾಡಲಿಕ್ಕೆ, ಮತ್ತು ನಮ್ಮ ಆನೆಗಳಿಗೆ ಅಶ್ವದಳಕ್ಕೆ ಅದೊಂದು ಅಭ್ಯಾಸ ಮಾಡಿಸ್ಲಿಕ್ಕೆ ಇವತ್ತು ಮೊದಲನೇ ರೌಂಡಿನ ತಾಲೀಮಿನ ಮಾಡಲಾಯಿತು. ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ, ಮತ್ತು ಟಾಲರೆನ್ಸ್ ಲೆವೆಲನ್ನು ನಾವು ನೋಡಿದ್ದೀವಿ ಆನೆಗಳದ್ದು ಹಾಗೂ ನಮ್ಮ ಅಶ್ವದಳದ್ದು. ಕಳೆದ ವರ್ಷಕ್ಕಿಂತ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಒಂದು 2 ಸುತ್ತು ಈ ರೀತಿಯ ತಾಲೀಮನ್ನು ನಡೆಸಿರ್ತೀವಿ, ಅದರ ನಂತರ ಮೈನ್ ಫಂಕ್ಷನ್ಸ್ ನಡೀತು. ಈ ಬಾರಿ ದಸರಾಕ್ಕೆ ಸೆಕ್ಯೂರಿಟಿ ಈಗಾಗಲೇ ಪ್ರಿಪ್ರೇಷನ್ ನಡೆದಿದೆ. ಕಳೆದ ವರ್ಷದ ಏನು ವೆನ್ಯೂಸ್ ಇದ್ವು ಆ ವೆನ್ಯೂಸನ್ನು ಮೋರ್ ಆರ್ ಲೆಸ್ 90% ಅದೇ ವೆನ್ಯೂಸನ್ನು ಈ ವರ್ಷ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ.
ಕೆಲವೊಂದು ಏನು ಬದಲಾವಣೆಗಳಾಗಿದೆ ಆ ಬದಲಾವಣೆಗಳು ಜಿಲ್ಲಾಡಳಿತ ಕಡೆಯಿಂದ ಇನ್ನೂ ಬರೋದಿದೆ. ಆ ವೆನ್ಯೂಸ್ ಒಂದು ಬಿಟ್ಟು ಉಳಿದಂಥ ವೆನ್ಯೂಸ್ಗೆ ಎಲ್ಲ ಭದ್ರತಾ ವ್ಯವಸ್ಥೆಗಳು, ಎಲ್ಲ ಬಂದೋಬಸ್ತ್ ವ್ಯವಸ್ಥೆಗಳು, ಪ್ಲಾನಿಂಗ್ ಏನಾಗಿದೆ ಅದು ಕಂಪ್ಲೀಟ್ ಆಗಿದೆ. ಹೊರಗಡೆಯಿಂದ ಪ್ರತಿ ವರ್ಷ ಹೊರಗಡೆಯಿಂದ ರಾಜ್ಯ ಮಟ್ಟದಲ್ಲಿ ಬಂದೋಬಸ್ತ್ ನಡೀತದೆ. ರಾಜ್ಯ ಮಟ್ಟದಿಂದ ಎಲ್ಲ ಕಡೆಯಿಂದ ಸಿಬ್ಬಂದಿ ಅಧಿಕಾರಿಗಳು ಬಂದಿರ್ತಾರೆ. ಈ ವರ್ಷ ಕೂಡ ಅದೇ ರೀತಿಯಲ್ಲಿ 2,500 to 3,000 ಹೆಚ್ಚಿನ ಏನು ಸಿಬ್ಬಂದಿ ಅಧಿಕಾರಿ ಬಲವನ್ನು ನಾವು ಹೊರಗಡೆಯಿಂದ ಕರೆಸ್ಕೊಂಡು ಇಲ್ಲ ಸೆಂಟ್ರಲ್ ಟೀಮ್ ಇಲ್ಲಿವರೆಗೂ ಸೆಂಟ್ರಲ್ ಟೀಮ್ನ ಯಾವುದೇ ಅವಶ್ಯಕತೆ ಕಂಡು ಬರ್ತಾ ಇಲ್ಲ. ರಾಜ್ಯ ಮಟ್ಟದಲ್ಲಿ ಈ ನಮ್ಮ ರಾಜ್ಯ ಪೊಲೀಸಿಂದನೇ ಈ ಬಂದೋಬಸ್ತ್ ನಡೆಯುತ್ತೆ. ಹೌದು. ಸೊ ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಈ ದಿವಸ ತಾವೇ ನೋಡಿದ್ರಿ ನಮ್ಮ 12 ಆನೆಗಳನ್ನು ನಾವಿಲ್ಲಿ ಕರ್ಕೊಂಡು ಬಂದು ಕುಶಲ ತೋಪಿಗೆ ಅಂಜದಂತೆ ಮಾಡಲಿಕ್ಕೋಸ್ಕರ ನಾವು ಸೊ ಒಂದು ತರಬೇತಿಯನ್ನು ನೀಡೋ ಉದ್ದೇಶದಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಅದರಂತೆ ಮೊದಲ ಬಾರಿಗೆ ಇವತ್ತು ಮಾಡಿದಾಗ ಸ್ವಲ್ಪ ದ್ರೋಣ ಮತ್ತು ಕಾಂತಿ ಅನ್ನೋ ಆನೆ ಸ್ವಲ್ಪ ಗಾಬರಿ ಆಯಿತು. ಅದು ಬಿಟ್ಟರೆ ಬೇರೆ ಇನ್ಯಾವುದು ಎಲ್ಲವೂ ಸುಸೂತ್ರವಾಗಿ ನಡೆದಿದೆ. ಸೊ ನೆಕ್ಸ್ಟ್ ಟೈಮ್ ಅವಕ್ಕೆ ಅಡ್ಜಸ್ಟ್ ಆಗಿ ಅದು ಇನ್ನೂ ಹೆಚ್ಚಿಗೆ ತರಬೇತಿಯನ್ನು ಕೊಡೋದ್ರಿಂದ ಮುಂದೆ ಸರಿ ಹೋಗುತ್ತೆ ಅನ್ನೋದು ನಮ್ಮ ಇದು. ಧನಂಜಯ ಸ್ವಲ್ಪ ಅದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ದ್ರೋಣನಿಗೆ ಚೈತ್ರನಿಗೆ ಅದೇ ಗಟ್ಟಿಯಾಗಿ ನಿಂತಿದೆ ಫಸ್ಟ್ ಟೈಮ್ ಬಂದ್ರೂ ಕೂಡ. ಸೊ ಹಾಗಾಗಿ ನಮಗೆ ಧನಂಜಯನಿಗಿಂತ ದ್ರೋಣನೇ ಸ್ವಲ್ಪ ಗಾಬರಿ. ಸೊ ಅದಂತಾನೆ ತೊಂದರೆ ಇಲ್ಲ ಇವೆಲ್ಲ, ಯಾಕೆಂದರೆ ತಾವೇ ನೋಡಿದ್ರಿ ಇನ್ನೂ ಮತ್ತೆ 2,000 ಮಾಡೋದ್ರಿಂದ ಅಷ್ಟರೊಳಗೆ ಅದು ಸೊ ಸರಿ ಹೋಗುತ್ತೆ ಅನ್ನೋದೊಂದು ನಮ್ಮ ಆಸೆ. ಎಲ್ಲವೂ ತುಂಬ ಚೆನ್ನಾಗಿ ಆನೆಗಳೆಲ್ಲ ಆರೋಗ್ಯವಾಗಿವೆ. ಸೊ ಪ್ರತಿದಿನ ತಾಲೀಮು ಎಂದಿನಂತೆ ನಡ್ಕೊಂಡು ಹೋಗ್ತಾ ಇದೆ. ಸೊ ಒಂದು ಕ್ರೇನ್ ಫಿಕ್ಸ್ ಮಾಡಲಿಕ್ಕೂ ಒಂದು ಲೆಟ್ರಲ್ಲಂಗೆ ಕೊಟ್ಟಿದ್ದೀವಿ. ಆ ಕ್ರೇನ್ ಫಿಕ್ಸ್ ಮಾಡಿದ್ರೆ ಮೋಸ್ಟ್ಲಿ 1ನೇ ತಾರೀಕು ಅಥವಾ 2ನೇ ತಾರೀಕು ನಾವು ಮರದ ಹೌದವನ್ನು ಕಟ್ಟಿ ಅದರೊಳಗಡೆ ಮರಳು ಮೂಟೆ ಹಾಕಿ ತರಬೇತಿಯನ್ನು ನೀಡಲಿಕ್ಕೆ ನಾವು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತೀವಿ. ತಲಕಾಡು ಗ್ರಾಮದಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆ, ಶಾಸಕ ಎಂ ಅಶ್ವಿನ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆ ತಲಕಾಡು ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ತಲಕಾಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ನೂತನ ಸದಸ್ಯರುಗಳಾದ ಮೊದಲನೇ ಸಭೆ. ಸಭೆಯಲ್ಲಿ ತಲಕಾಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಕುಂದುಕೊರತೆಗಳ ಕುರಿತು ಚರ್ಚೆ ಮಾಡಲಾಯಿತು. ಸಭೆಯ ನಂತರ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ ಶಾಸಕ ಎಂ ಅಶ್ವಿನ್ ಕುಮಾರ್, ನಾನು ಶಾಸಕರಾದ ನಂತರ ಮೊದಲ ಬಾರಿಗೆ ತಲಕಾಡಿನಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರುಗಳನ್ನು ಆಯ್ಕೆ ಮಾಡಿ ಆಸ್ಪತ್ರೆಯಲ್ಲಿ ಇರುವ ಕುಂದುಕೊರತೆಗಳನ್ನು ಪಟ್ಟಿ ಮಾಡಿದ್ದು. ಮೊದಲಿಗೆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದ ಕಾರಣ ಸರ್ಕಾರದ ಗಮನಕ್ಕೆ ತಂದು ಕೂಡಲೇ ವೈದ್ಯರನ್ನು ನೇಮಕ ಮಾಡಲು ಮನವಿ ಮಾಡುತ್ತೇನೆ ಹಾಗೂ ನೂತನ ಆರೋಗ್ಯ ರಕ್ಷಾ ಸದಸ್ಯರುಗಳಿಗೂ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದು, ನಾನು ಕೂಡ ಆಗಾಗ್ಗೆ ಆಸ್ಪತ್ರೆಗೆ ಭೇಟಿ ನೀಡುತ್ತೇನೆ ಎಂದು ಮಾತನಾಡಿದರು. ಈ ಸಂದರ್ಭ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಂಜೇಶ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್, ಕ್ಷೇತ್ರ ಶಿಕ್ಷಣಾಧಿಕಾರಿ HS ಗಂಗಾಧರ್ ಸೇರಿದಂತೆ ಸ್ಥಳೀಯರು, ಜನಪ್ರತಿನಿಧಿಗಳು ಶಾಸಕರಿಗೆ ಸಾಥ್ ನೀಡಿದರು. ಏನು ಒಂದು ಓಪನ್ ಆಗಿ ರಕ್ಷಾ ಸಮಿತಿ ಏನಿದೆ ಇವ್ರಿಗೆ ಹೊಸದಾಗಿ ಆಯ್ಕೆ ಆಗಿದರೆ ಯಾವ ರೀತಿ ನಾವು ಕೆಲಸ ತೊಡಸ್ಕೋಬೇಕು ಅನ್ನೋದನ್ನ ಅವ್ರಿಗೂ ಒಂದು ಸ್ವಲ್ಪ ಇದಾಗ್ತದೆ. ಮತ್ತು ಎಲ್ಲ ಪ್ರಾಪರ್ ತಲಕಾಡವರಾಗಿರೋದ್ರಿಂದ ಇದ್ರ ಬಗ್ಗೆ ಏನು ಆಸಕ್ತಿ ಇದೆ ಕೆಲಸ ಮಾಡ್ತಾರೆ. ತಲಕಾಡಿನ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇಲ್ಲ ಅನ್ನೋ ಒಂದು ಸಮಸ್ಯೆ ಮೊದಲಿಂದ ಇದೆ. ಇದನ್ನು ಆದಷ್ಟು ಜಲ್ದಿ ನಿರ್ವಹಣೆ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ, ನಿರ್ವಹಣೆ ಮಾಡೇ ಮಾಡ್ತೀವಿ. ಯಾವುದೇ ರೀತಿ ಸಂಸ್ಥೆ ಸ್ವಲ್ಪ ಕಾಲಾವಕಾಶ ಮಾಡ್ತೀವಿ. ಸಮಿತಿ ಸುಮಾರು ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಆಗಿದ್ದಾವೆ. ಸಣ್ಣ ಪುಟ್ಟ ಕೆಲಸಗಳು ಆಗ್ಬೇಕಿದೆ. ಹಾಗೆ ಆಲ್ರೆಡಿ ಡ್ರೈನೇಜು ಅವೆಲ್ಲ ಕೆಲಸ ನಡೀತಾ ಇದೆ. ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ರೌಂಡ್ ಬರ್ತೀನಿ. ಸದ್ಯ ವೀಕ್ಷಣೆಗಂತ ಬಂದೇ ಬರ್ತೀವಿ. ಈಗ ಸಮಿತಿ ಸದಸ್ಯರುಗಳಿದ್ದಾರೆ, ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ನಮ್ಮ ಲಕ್ಷ್ಮೀನಾರಾಯಣ ಅವರು, ಯಶೋದಮ್ಮ ಅವರು, ಉಮಾಪತಿ ಅವರು, ರಮೇಶ್ ಅವರು, ನಯಾಜ್ ಅವರು, ಮಾಧವ ಗಾಡಿ ಮಾಧವನ ಅವರು ಎಲ್ಲರೂ ಸಮಿತಿ ಸದಸ್ಯ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಮುಂದಕ್ಕೆ ಏನು ತಲಕಾಡು ಹಾಸ್ಪಿಟ್ಲು ಮೊದಲು ಯಾವ ರೀತಿ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇತ್ತು ಜನರ ಪರವಾಗಿ, ಮತ್ತೆ ಆ ಕೆಲಸ ಮರೆಸ್ಕೊಳ್ಸುವಂಥ ಒಂದು ಕೆಲಸ ಮಾಡಿ ಎಲ್ಲ ತಲಕಾಡು ಹೋಗಲಿ, ಎಲ್ಲ ಜನರ ಸಹಕಾರ ಇದೆ. ಇಲ್ಲಿರುವಂಥ ಸಿಬ್ಬಂದಿಗಳು ಅಷ್ಟೇ, ನಮ್ಮ ಏನು ಸಾಮಾನ್ಯ ಜನ ಬರ್ತಾರೆ ಅವ್ರಿಗೆ ಸ್ಪಂದಿಸುವಂಥ ಕೆಲಸ ಮಾಡಿ ಕಳಿಸ್ಬೇಕು. ಹಾಗಾಗಿ ಇದೆಲ್ಲ ನಿರ್ದೇಶನ TH ಅವ್ರಿಗೂ ಕೊಟ್ಟಿದ್ದೀವಿ. ಅವರು ಕೂಡ ಎಲ್ಲ ಕೆಲಸ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅದು 2013-14 ಇಲ್ಲಿ ಮೀಟಿಂಗ್ ಆಗಿತ್ತು.
ಗಡಿ ಜಿಲ್ಲೆಯ ದೊಡ್ಡ ಗಣಪತಿ ನಿಮ್ಮಜ್ಜನ ಸತತ 17 ಗಂಟೆ ಮೆರವಣಿಗೆ. ಚಾಮರಾಜನಗರ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಗಣಪತಿಯ ನಿಮ್ಮಜ್ಜನ ಮೆರವಣಿಗೆ ಈ ಬಾರಿ 17 ಗಂಟೆಗಳ ಕಾಲ ನಡೆಯಿತು. ನಗರದ ರಥಬೀದಿಯಲ್ಲಿ ಪ್ರತಿಷ್ಠಾಪಿಸಿದ ದರ್ಬಾರ್ ಗಣಪನನ್ನು ನಿನ್ನೆ ಮುಂಜಾನೆ 10:30 ಸುಮಾರಿಗೆ ವಾಹನದಲ್ಲಿ ಕುಳ್ಳಿರಿಸಿ ಆರಂಭವಾದ ಮೆರವಣಿಗೆ ಇಂದು ಬೆಳಗಿನ ಜಾವ 3:00 ವೇಳೆಗೆ ಸಂಪನ್ನಗೊಂಡಿತು. 56ನೇ ವರ್ಷದ ವಿದ್ಯಾಗಣಪತಿಯನ್ನು ಜಾನಪದ ಕಲಾ ತಂಡಗಳೊಂದಿಗೆ ನಗರದ ಗುರು ನಂಜಶೆಟ್ಟರ ಛತ್ರದ ಮುಂಭಾಗದಿಂದ ಪ್ರಾರಂಭಿಸಿ ಖಡಕ್ಪುರ ಮೊಹಲಾ ಅಂಬೇಡ್ಕರ್ ಬೀದಿ ಡಿವಿಯೇಷನ್ ರಸ್ತೆ ದೇವಾಂಗ 3ನೇ ಬೀದಿ ನಾಗಪ್ಪ ಶೆಟ್ಟರ ಚೌಕ ದೊಡ್ಡ ಅಂಗಡಿ ಬೀದಿ ಮೊದಲಾದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.